ಫ್ರೆಂಡ್ಸ್, ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ವಂದೇ ಮಾತರಂ. ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡಬೇಕು ಎಂದು ಅಸಂಖ್ಯಾತ ದೇಶಭಕ್ತರು ತಮ್ಮ ತನು ಮನ ಧನಗಳನ್ನು ಧಾರೆ ಎರೆದರು, ಜೈಲಿಗೂ ಹೋದರು. ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಎಂದು ಘೋಷಿಸುವುದರ ಮೂಲಕ ಚಳುವಳಿಗೂ ಕೂಡ ಧುಮುಕಿದರು. ಕೊನೆಗೂ ಸ್ವಾತಂತ್ರ್ಯ ದೊರಕಿತು. ಹೀಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ವಂದೇ ಮಾತರಂ ಎಂಬ ಘೋಷಣೆ ದೇಶಭಕ್ತರನ್ನು ರೋಮಾಂಚನಗೊಳಿಸುತ್ತಿತ್ತು. ಕ್ರಾಂತಿಕಾರರು ಗಲ್ಲಿಗೇರುವಾಗಲೂ ವಂದೇ ಮಾತರಂ ಎಂಬ ಘೋಷಣೆಯನ್ನು ಮಾಡುತ್ತಿದ್ದರು. 1883 ಬಂಕಿಮಚಂದ್ರರ ಆನಂದ ಮಠ ಕಾದಂಬರಿ ಪ್ರಕಟ ಆಯಿತು. ಇದರಲ್ಲಿ ವಂದೇ ಮಾತರಂ ಗೀತೆ ಬರೆಯಲಾಗಿದೆ. ಭಾರತವನ್ನು ಬಹುಜಲ ಧಾರಿಣಿ ಶಕ್ತಿಮಯಿ ಸುಜಲೆ ಸುಫಲೆ ಸಸ್ಯ ಶ್ಯಾಮಲೆ ಎಂದು ಈ ಗೀತೆಯಲ್ಲಿ ವರ್ಣಿಸಿದ್ದಾರೆ. 2ನೇ ಕಾಂಗ್ರೆಸ್ ಅಧಿವೇಶನ 1886 ಕಲ್ಕತ್ತೆಯಲ್ಲಿ ನಡೆಯುತ್ತೆ. ವಂದೇ ಮಾತರಂ ಗೀತೆಯನ್ನು ರವೀಂದ್ರನಾಥ ಠಾಕೂರರು ಅಲ್ಲಿ ಹಾಡ್ತಾರೆ. ಇದಾದ ನಂತರ ಕಾಂಗ್ರೆಸ್ ಅಧಿವೇಶನ ನಡೆಯುವಾಗ ಆರಂಭದಲ್ಲಿ ಈ ಗೀತೆಯನ್ನು ಹಾಡುವುದು ಅಭ್ಯಾಸ ಆಗುತ್ತೆ. 1906 ಬಿಪಿನ್ ಚಂದ್ರಪಾಲ್ ದಿನಪತ್ರಿಕೆಯೊಂದನ್ನು ಸ್ಥಾಪಿಸಿದರು. ವಂದೇ ಮಾತರಂ ಎಂದು ಅದಕ್ಕೆ ಹೆಸರಿಟ್ಟರು. ಅದೇ ವರ್ಷ ಕಲ್ಕತ್ತೆಯಲ್ಲಿ ಮೊದಲ ಬಾರಿಗೆ ವಂದಿಸಿದ ರಾಷ್ಟ್ರಧ್ವಜದಲ್ಲಿ ವಂದೇ ಮಾತರಂ ಎಂದು ಬರೆಯಲಾಗಿತ್ತು. ಇದನ್ನು ಹಳದಿ ಬಣ್ಣದ ಮೇಲೆ ಕಡು ನೀಲಿ ಬಣ್ಣದಲ್ಲಿ ಬಾವುಟದ ಮಧ್ಯದಲ್ಲಿ ಬರೆಯಲಾಗಿತ್ತು. ರಾಷ್ಟ್ರಗೀತೆಗೆ ಇರುವ ಸಮಾನವಾದಂತಹ ಗೌರವ ಸಂವಿಧಾನದಲ್ಲಿ ವಂದೇ ಮಾತರಂ ಗೀತೆಗೂ ಕೂಡ ಇದೆ. ಸಮಾರಂಭಗಳನ್ನು ಪ್ರಾರಂಭಿಸುವ ಮುನ್ನ ವಂದೇ ಮಾತರಂ ಗೀತೆಯನ್ನು ಹಾಡುತ್ತಾರೆ. ಈ ಗೀತೆಯ ಜನಪ್ರಿಯ ಮಟ್ಟವನ್ನು ರಚಿಸಿದವರು ವಿಷ್ಣು ದಿಗಂಬರ ಪಲುಸ್ಕರ್ ಎಂಬ ಪ್ರಸಿದ್ಧ ಸಂಗೀತ ತಜ್ಞರು. 1905 ಬಂಗಾಳವನ್ನು ವಿಭಜಿಸುವ ಸೂಚನೆ ದೊರೆತಾಗ ಇದರ ವಿರುದ್ಧ ಚಳುವಳಿ ಆರಂಭ ಆಗುತ್ತೆ. ಕ್ರಮೇಣ ಇದು ತೀವ್ರವಾಗುತ್ತೆ. ಕಲ್ಕತ್ತಾದ ಪ್ರತಿಯೊಂದು ಬೀದಿಗಳಲ್ಲೂ ಚಳವಳಿಗಾರರು ವಂದೇ ಮಾತರಂ ಘೋಷಣೆಯನ್ನು ಸಾರುತ್ತಾ ನಡೀತಾರೆ. ಬಂಗಾಳದ ಪ್ರತಿಯೊಂದು ಹಳ್ಳಿಗಳಲ್ಲೂ ವಂದೇ ಮಾತರಂ ಘೋಷ ಮೊಳಗಿತು. ಸ್ವಯಂ ಪ್ರೇರಿತ ಕಾಣಿಕೆಗಳು ಚಳುವಳಿಗೆ ಪ್ರಾಪ್ತವಾದವು. ವಂದೇ ಮಾತರಂ ಭಿಕ್ಷು ಸಂಪ್ರದಾಯ ಕಲ್ಕತ್ತಾದಲ್ಲಿ ಸ್ಥಾಪಿತವಾಯಿತು. ವಂದೇ ಮಾತರಂ ಹಾಡುತ್ತಾ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುತ್ತಾ ಸಾಗುವುದು ಪ್ರತಿ ಭಾನುವಾರದ ಅಭ್ಯಾಸ ಆಗುತ್ತೆ. ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನ ನಡೆಯಿತು. ಭಾರತೀಯ ಧ್ವಜವನ್ನು ಭಾರತೀಯ ಮುಂದಾಳುಗಳು ಎತ್ತಿ ಹಿಡಿದಿದ್ದರು. ಅದರಲ್ಲಿ ವಂದೇ ಮಾತರಂ ಎನ್ನುವ ಬರಹ ಇತ್ತು. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಆನಂದ ಮಠ ಕಾದಂಬರಿಯಲ್ಲಿ ಬರುವ ಗೀತೆ ವಂದೇ ಮಾತರಂ. ಈ ಹಾಡನ್ನು 4 ಹಾಡುವುದರ ಮೂಲಕ ತಿಳಿಯೋಣ. ವಂದೇ ಮಾತರಂ ಸುಜಲಂ ಸುಫಲಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಂ ಮಾತರಂ ಶುಭ್ರ ಜ್ಯೋತ್ಸ್ನ ಪುಲಕಿತ ಯಾಮಿನಿಂ ಪುಲ್ಲ ಕುಸುಮಿತ ದ್ರುಮದಲ ಶೋಭಿನಿಂ ಸುಹಾಸಿನಿಂ ಸುಮಧುರ ಭಾಷಿಣಿಂ ಸುಖಧಾಂ ವರಧಾಂ ಮಾತರಂ. ಇದಾಗಿದೆ ವಂದೇ ಮಾತರಂ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಧನ್ಯವಾದಗಳು.